ಎಕ್ಸಂಬ ಪಟ್ಟಣದಲ್ಲಿ ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳೆಯರಿಗಾಗಿ ಆಯೋಜಿಸಲಾದ ಅರಶಿನ ಕುಂಕುಮ ಹಾಗೂ ಮಹಿಳಾ ಸಬಲೀಕರಣ ಸಮಾರಂಭದಲ್ಲಿ ಶಾಸಕಿ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಎಕ್ಸಂಬ ಪಟ್ಟಣದಲ್ಲಿ ಮಹಿಳಾ ದಿನದ ಅಂಗವಾಗಿ ಮಹಿಳೆಯರಿಗಾಗಿ ಆಯೋಜಿಸಲಾದ ಅರಶಿನ ಕುಂಕುಮ ಮಹಿಳಾ ಸಬಲೀಕರಣ ಸಮಾರಂಭದಲ್ಲಿ ಶಶಿಕಲಾ ಜೊಲ್ಲೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಹನಶೀಲರು ಮೃದು ಸ್ವಭಾವದವರಾದ ಮಹಿಳೆಯರು ಇಂದಿನ ಪುರುಷ ಪ್ರಧಾನ ಸಮಾಜದಲ್ಲಿ ತಮ್ಮ ಕಾಲ ಮೇಲೆ ತಾವು ನಿಂತು ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸುವುದರೊಂದಿಗೆ ಸಮಾಜದ ಮುಖ್ಯವಾಹಿನಿಗೆ ಬರಬೇಕಾಗಿರುವುದು ಅತಿ ಅವಶ್ಯಕವಾಗಿದೆ ಎಂದು ಶಶಿಕಲಾ ಜೊಲ್ಲೆ ಹೇಳಿದರು. ಎಕ್ಸಂಬ ಪಟ್ಟಣದ ಶಿವಶಂಕರ್ ಜೊಲ್ಲೆ ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಜಾಗತಿಕ ಮಹಿಳಾ ದಿನದ ಅಂಗವಾಗಿ ಮಹಿಳೆಯರಿಗಾಗಿ ಆಯೋಜಿಸಲಾದ ಅರಶಿನ ಕುಂಕುಮ ಮಹಿಳಾ ಸಬಲೀಕರಣ ಹಾಗೂ ಗೃಹ ಶೋಭಾ ಹೋಮ್ ಮಿನಿಸ್ಟರ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಗ್ರಾಮೀಣ ಭಾಗದ ಮಹಿಳೆಯರು ಆರ್ಥಿಕವಾಗಿ ಪ್ರಗತಿ ಹೊಂದಲು ನಮ್ಮ ಜೊಲ್ಲೆ ಉದ್ಯೋಗ ಸಮೂಹದಿಂದ ಮಹಿಳಾ ಹೈನುಗಾರಿಕೆಗೆ ಸಾಲ ಸೌಲಭ್ಯ, ಅಮೂಲ್ಯ ಮೈಕ್ರೋಫೈನಾನ್ಸ್ ಮೂಲಕ ವಿವಿಧ ಉದ್ಯೋಗಗಳನ್ನು ಮಾಡಲು ಆರ್ಥಿಕ ನೆರವು ನೀಡಲಾಗುತ್ತಿದೆ ಎಂದರು. ಮಹಿಳೆಯರ ಸರ್ವಾಂಗೀಣ ವಿಕಾಸಕ್ಕೆ ಲಘು ಉದ್ಯೋಗ ಕೈಗೊಳ್ಳಲು ಸ್ವಸಹಾಯ ಸಂಘಗಳ ಮೂಲಕ ಮಹಿಳೆಯರಿಗೆ ಗುಣಮಟ್ಟದ ಪದಾರ್ಥಗಳ ತಯಾರಿಕೆಗೆ ಉತ್ತೇಜನ ನೀಡಿ ಅವರು ತಯಾರಿಸಿದ ಪದಾರ್ಥಗಳನ್ನು ಜ್ಯೋತಿ ಬಜಾರ್ ಮೂಲಕ ಮಾರಾಟ ಮಾಡಿ ಲಕ್ಷಾಂತರ ರೂಪಾಯಿಗಳ ಆದಾಯ ಗಳಿಸಲು ಜೊಲ್ಲೆ ಉದ್ಯೋಗ ಸಮೂಹ ಸದಾಕಾಲ ಸಹಕಾರ ನೀಡುತ್ತಿದೆ ಎಂದರು. ಪುರುಷ ಪ್ರಧಾನ ಸಮಾಜದಲ್ಲಿ ಇಂದು ಮಹಿಳೆಯರು ರಕ್ಷಣಾ ಖಾತೆಯಲ್ಲಿ ನಿರ್ಮಲಾ ಸೀತಾರಾಮನ್, ವಿದೇಶಾಂಗ ಸಚಿವೆಯಾಗಿ ಸುಷ್ಮಾ ಸ್ವರಾಜ್ ಕಾರ್ಯನಿರ್ವಹಿಸುತ್ತಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದರು. ಮಹಿಳಾ ದಿನಾಚರಣೆ ನಿಮಿತ್ತವಾಗಿ ನಾವು ಏನಾದರೂ ಒಂದು ಉಪಯೋಗ ಆಗುವಂತ ಕಾರ್ಯವನ್ನ ನಾವು ನೀವುಗಳು ಮಾಡಬೇಕು. ಯಾಕಂದ್ರೆ ಇವತ್ತು ನಾವು ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗಬೇಕು ಅಂದ್ರೆ ಲಕ್ಷ್ಮೀ ಪೂಜೆ ಮಾಡ್ತೀರಿ, ವಿದ್ಯೆ ಬೇಕು ಅಂತಂದ್ರೆ ಸರಸ್ವತಿ ಪೂಜೆ ಮಾಡ್ತೀರಿ, ಮತ್ತೆ ಶಕ್ತಿ ಬೇಕು ಅಂತಂದ್ರ ದುರ್ಗಾ ಪೂಜೆ ಮಾಡ್ತೀರಿ. ಇವೆಲ್ಲಾನು ಕೂಡ ಇದಾವ. ಆದ್ರೆ ನಮಗೊಂದು ಸ್ವಲ್ಪ ವಿಚಾರ ಮಾಡ್ರಿ, ಸಮಾಜದಲ್ಲಿ ಪುರುಷ ಪ್ರಧಾನವಾದಂತ ಈ ಸಮಾಜದಲ್ಲಿ ನಾವು ಹೆಣ್ಮಕ್ಳು ಇನ್ನೂ ಕೂಡ ಮುಂದೆ ಬರಬೇಕಾಗೈತಿ ಅನ್ನೋದನ್ನ ನಾವೆಲ್ಲರೂ ವಿಚಾರ ಮಾಡ್ಬೇಕು. ಯಾಕಂದ್ರೆ ಪ್ರತಿ ಕಾರ್ಯಕ್ರಮದಲ್ಲಿ ಗಂಡ್ಮಕ್ಳಿಗೆ ಬೈಯೋದಲ್ಲ, ನಾವು ಹೆಂಗಿರ್ಬೇಕು ಅನ್ನೋದನ್ನ ಕಲಿಬೇಕು, ನಾವು ನಮ್ಮ ಕಾಲ ಮೇಲೆ ನಾವು ಹೇಗ್ ನಿಲ್ಬೇಕು ಅನ್ನೋದನ್ನ ಕಲಿಬೇಕು. ಆ ರೀತಿಯಾಗಿ ನಾವು ಕೂಡ ಮುಂದೆ ಬರಬೇಕು. ಇಲ್ಲೆಲ್ಲ ಹೆಣ್ಮಕ್ಳಿದ್ದೀರಿ, ಒಂದ್ ಸ್ವಲ್ಪ ವಿಚಾರ ಮಾಡ್ರಿ. ನಿಮ್ಮಲ್ಲಿ ಮಗನ್ ಮದ್ವೆ ಆಗೈತ ಅಂತ ತಿಳ್ಕೋರಿ, ಸೊಸಿ ಡಿಲಿವರಿಗೆ ಹೋಗ್ಯಾಳ, ಮಧ್ಯಾಹ್ನ ಆರಾಮ ಅಡಿಗೆ ಮಾಡಿ ಊಟ ಮಾಡಿ ಮಲ್ಕೊಂಡಿರಿ, ಆ ಕಡೆಯಿಂದ ಬೀಗತಿ ಫೋನ್ ಬರ್ತೈತಿ. ಬೀಗತಿ ಫೋನ್ ಬಂದ ಕೂಡ್ಲೆ ಎತ್ತತಿರಿ, ಏನು ಅಂತ ಕೇಳ್ತೀರಿ. ಅವಾಗ ಅವ್ರು ಬೀಗ್ರು ಹೇಳ್ತಾರ, ಬೀಗತಿ ಹೇಳ್ತಾಳ ನಿಮ್ ಸೊಸಿ ಡಿಲಿವರಿ ಆತ್ರಿ ಅಂತ ಹೇಳ್ತಾ. ಅವಾಗ ಖರೆ ಹೇಳ್ರಿ, ಮೂರು ಸಂಜೆ ಇಲ್ಲಿ ಕೂತೀರಿ, ನೀವು ಕೇಳೋ ಮೊದ್ಲೇ ಪ್ರಶ್ನೆ ಏನಿರ್ತೈತಿ, ಗಂಡು ಹೆಣ್ಣು ಅಂತ ಕೇಳ್ತಾರೆ. ಯಾಕೆ ಹಂಗೆ ಕೇಳ್ತೀರಿ, ಯಾಕೆ ಡಿಲಿವರಿ ಚೆನ್ನಾಗಾತೇನಂತ ಕೇಳ್ಬೋದಿತ್ತು, ಮನ್ಯಾಗ ಆತೇನು ಹಾಸ್ಪಿಟಲ್ದಾಗ ಆತಂತ ಕೇಳ್ಬೋದಿತ್ತು, ಡಿಲಿವರಿ ಆದ್ಮೇಲೆ ಮಗು ಮತ್ತು ತಾಯಿ ಆರಾಮದಾರೇನಿಲ್ಲ ಅಂತ ಕೇಳ್ಬೋದಿತ್ತು. ಆದರೆ ನಾವೇನು ಕೇಳ್ತೀವಿ, ಗಂಡು ಹೆಣ್ಣು ಅಂತ ಕೇಳ್ತೀವಿ. ಅಕಸ್ಮಾತ್ ಆಕೆ ಏನಾದರೂ ಬೀಗ್ತಿ ಗಂಡು ಆಗೈತಿ ಅಂತಂದ್ರೆ ಅವಾವ ದೇವ್ರು ನಮ್ಮ ಕಡೆ ಅದಾನ್, ಸೊಸಿ ಕಾಲ್ಗುನ ಭಾಳ ಚಂದ ಐತೆ, ಹಾ ನಮ್ಮ ವಂಶೋದ್ಧಾರಕ ಬಂದ, ಬೀಗತಿಗೆ ಹೇಳ್ತಿರೋ ಒಂದ್ ಸ್ವಲ್ಪ ಫೋನ್ ಇಡ್ರಿ, ತುಪ್ಪದ ದೀಪ ಹಚ್ಚಿ ಬರ್ತೇನೆ ದೇವ್ರ ಮುಂದೆ ಅಂತ ಹೇಳ್ತೀರಿ. ಆ ಕಡೆ ಫೋನ್ ಇಟ್ಟು ತುಪ್ಪದ ದೀಪ ಹಚ್ಚಿ ಇಡೀ ಗೆಳತಿಯರ್ಗೆಲ್ಲ ಹೇಳ್ಕೊತ ಹೋಗೋದು, ಗಂಡು ಹುಡ್ತು ಅಂತ ಹೇಳಿ. ಯಾಕಂದ್ರ ತರಾಮಿರ್ತಾನಲ್ಲ, ಆದ್ರ ಹುಡುಗಿ ಹುಟ್ಟಾಳ ಅಂತಂದ್ರ ಫೋನ್ ಪಟ್ನ ಇಟ್ಟ ಬಟ್ ಮುರೋದ, ಇದ ನನ್ನ ಹಣೆ ಬರ, ವಂಶಕ್ಕೆ ಉದ್ದಾರಕ್ಕೆ ಒಂದ್ ಗಂಡ್ ಮಗ ಬೇಕಿತ್ತಂದ್ರ ಹುಡುಗಿ ಹುಟ್ಟು, ಏನ್ ಮಾಡೋದು ಇಂಥ ದರಿದ್ರ ಸೊಸಿ ಬಂದ್ಲು ಅಂತ ಹೇಳ್ತೀರಿ. ಅದಕ್ಕೊಂದು ವಚನ ಐತಿ, ಅದನ್ನ ನೆಟ್ಟಕ್ಕೆ ಹೇಳ್ಕೋರಿ. ಹೆಣ್ಣು ಹುಟ್ಟಿದರೆ ಪೀಡೆ ಹುಟ್ಟಿತು ಎನ್ನುವರು, ಹೆಣ್ಣು ಹುಟ್ಟಿದರೆ ಪೀಡೆ ಎನ್ನುವರು, ಗಂಡು ಹುಟ್ಟಲು ಪೇಡೆ ಹಂಚುವರು, ಹೆಣ್ಣು ಹುಟ್ಟಲು ಹೊರೆ ಎನ್ನುವರು, ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು, ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವರು, ಗಂಡು ಹುಟ್ಟಲು ಹೊನ್ನ ಬಂತು ಎನ್ನುವರು, ಗಂಡಸಿಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು, ಅಂದಿನ ರಾಣಿ ಚೆನ್ನಮ್ಮ ಹೆಣ್ಣು, ಇಂದಿನ ನಮ್ಮ ರಕ್ಷಣಾ ಮಂತ್ರಿ ನಿರ್ಮಲಾ ಸೀತಾರಾಮನ್ ಹೆಣ್ಣು, ಅಂದಿನ ಒನಕೆ ಓಬವ್ವ ಹೆಣ್ಣು, ಇಂದಿನ ನಮ್ಮ ವಿದೇಶಾಂಗ ಮಂತ್ರಿ ಸುಷ್ಮಾ ಸ್ವರಾಜ್ ಕೂಡ ಹೆಣ್ಣು, ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಅಂತ ಕೇಳ್ತಾರೆ. ಈಗ ಆರಾಮ ಅನಿಸ್ತಿಲ್ರಿ. ಯುವದೂರಿನ ಬಸವಪ್ರಸಾದ್ ಜೊಲ್ಲೆ ಹಾಗೂ ಕಲ್ಲಪ್ಪ ಜಾಧವ್ ಮಾತನಾಡಿದರು. ಸುಮಾರು 195 ದೇಶಗಳಿದಾವೆ, ಮತ್ತೆಲ್ಲ ದೇಶನೂ ಕೂಡ ಬೇರೆ ಬೇರೆ ವಿಷಯಗಳಲ್ಲಿ ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ. ಉದಾಹರಣೆಗೆ ಆಫ್ರಿಕಾ ಶಕ್ತಿಗೋಸ್ಕರ ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ರೆ ಅಮೆರಿಕಾ ತಂತ್ರಜ್ಞಾನಗೋಸ್ಕರ ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ. ಅದೇ ರೀತಿ ದಕ್ಷಿಣ ಆಫ್ರಿಕಾ ವಜ್ರಗೋಸ್ಕರ ಪ್ರಸಿದ್ಧತೆಯನ್ನು ಪಡ್ಕೊಂಡಿದ್ರೆ ದುಬೈ ಚಿನ್ನದಗೋಸ್ಕರ ಪ್ರಸಿದ್ಧತೆಯನ್ನು ಪಡ್ಕೊಂಡಿದೆ.
ಆದರೆ ನಮ್ಮ ಭಾರತ ದೇಶ ಯಾವ ವಿಷಯಗಳಲ್ಲಿ ಪ್ರಸಿದ್ಧತೆ ಪಡ್ಕೊಂಡಿದೆ ಅಂದರೆ, ನಮ್ಮ ಭಾರತ ದೇಶ ಸಂಸ್ಕೃತಿ, ಸಂಸ್ಕಾರ ಮತ್ತು ಆಧ್ಯಾತ್ಮಿಕತೆಯಲ್ಲಿ ಪ್ರಸಿದ್ಧತೆ ಪಡ್ಕೊಂಡಿದೆ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆ ಅನ್ನಿಸ್ತದೆ. ಮತ್ತು ಅದೇ ರೀತಿ ನಮ್ಮ ಭಾರತ ದೇಶದಲ್ಲಿ ಅನೇಕ ಜನ ಮಹಾನ್ ಪುರುಷರು, ಬಸವಣ್ಣನವರಿರ್ಬೋದು, ಶಿವಾಜಿ ಮಹಾರಾಜರಿರ್ಬೋದು, ಮಹಾವೀರರಿರ್ಬೋದು, ಇಂಥ ಅನೇಕ ಪುರುಷರು ಆಗಿ ಹೋಗಿದ್ದಾರೆ. ಅದಕ್ಕೆ ಇಂಥ ಒಂದು ದೇಶದಲ್ಲಿ ನಾವು ಕೂಡ ಹುಟ್ಟಿರೋದು ಇದು ನಮ್ಮ ಸೌಭಾಗ್ಯ ಅಂತ ತಿಳ್ಕೋಬೇಕು. ಆದರೆ ಇವತ್ತು ನಮ್ಮ ಭಾರತ ಸಂಸ್ಕೃತಿ ಮತ್ತು ಸಂಸ್ಕಾರ ಬಗ್ಗೆ ನಾವು ಇಷ್ಟು ಹೆಮ್ಮೆಯಿಂದ ಮಾತಾಡ್ತೀವಿ, ಆದರೆ ನಮ್ಮ ಭಾರತ ಸಂಸ್ಕೃತಿ ಮತ್ತು ಸಂಸ್ಕಾರವನ್ನು ಉಳಿಸೋ ಒಂದು ಕಾರ್ಯ ಯಾರಾದರೂ ಮಾಡಿದರೆ ಅದಿಲ್ಲಿ ಉಪಸ್ಥಿತರಿರ್ತಕ್ಕಂಥ ನೀವೆಲ್ಲ ತಾಯಂದ್ರ ಅಂತ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಆಸೆ ಪಡ್ತೀನಿ. ನಿಪ್ಪಾಣಿಯ ರಾಜೇಶ್ ಹಾಗೂ ತಂಡದಿಂದ ಮಹಿಳೆಯರಿಗಾಗಿ ಮೋಜಿನ ಆಟಗಳನ್ನು ಆಯೋಜಿಸಲಾಗಿತ್ತು. ಪಟ್ಟಣದ ಲಕ್ಷ್ಮೀ ಚಕ್ಕನವರ್ ಪ್ರಥಮ ಸ್ಥಾನ ಹಾಗೂ ಕಾವೇರಿ ಕುಂಬಾರ್ ದ್ವಿತೀಯ ಸ್ಥಾನ ಗಳಿಸಿ ಬಹುಮಾನ ಪಡೆದುಕೊಂಡರು. ಈ ಸಂದರ್ಭದಲ್ಲಿ ಎಕ್ಸಂಬಾ ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಮಂಜುಶ್ರೀ ಕಟ್ಟಿಕರ್, ಸಂಸ್ಥೆಯ ನಿರ್ದೇಶಕರಾದ ಲತಾ ವಾಳ್ಕೆ, ಮಹಾದೇವಿ ಹುದ್ದಾರ್, ಗಿರಿಜಾ ಪಾಟೀಲ್, ಮಹಾದೇವಿ ಡೋಂಗ್ರೆ, ವಂದನಾ ಜೀವನ್ನವರ್, ದಿನಕರ್ ಪೇಟ್ಕರ್, ಲಕ್ಷ್ಮಣ್ ಕಬಾಡೆ, ಚಂದ್ರಕಾಂತ್ ಖೋತ್, ಸಂಜಯ್ ಅರ್ಗಿ, ಮಹಾದೇವಿ ಮಗ್ದುಂ ಸೇರಿದಂತೆ ಪಟ್ಟಣದ ಮಹಿಳೆಯರು ಹಾಗೂ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಆರ್ಎಂ ಹಿರೇಮಠ್ ಸ್ವಾಗತಿಸಿದರು. ಎನ್ಜಿ ಸಾಂಗಾವೆ ನಿರೂಪಿಸಿ ವಂದಿಸಿದರು.